ಎಲ್ರಿಗೂ ನಮಸ್ಕಾರ. ಒಳ್ಳೆ ರಾ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ. ಬಟ್ ಖುಷಿ ಏನಂದ್ರೆ ಮಾಧ್ಯಮದ ಒಬ್ಬ ಸ್ನೇಹಿತರು ಇವತ್ತು ಈ ಮಟ್ಟಕ್ಕೆ ಅವರು ತಮ್ಮ ಗುರಿನ ಈಡೇರಿಸ್ಕೊಳ್ಳೋ ಕಡೆಗೆ ಛಲ ಇಟ್ಕೊಂಡು ಹಗಲಿರುಳು ಕಷ್ಟಪಟ್ಟು ಸಿನಿಮಾ ಮಾಡೋದು ಮೊದಲನೇ ಹೆಗ್ಗಳಿಕೆ. ಅವರ ಸ್ನೇಹಕ್ಕೆ ನನಗೆ ಇನ್ನೊಂದು ಏನು ಖುಷಿಯಾಗಿದ್ದು ಅಂದ್ರೆ ಎಲ್ಲ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಎಲ್ಲರೂ ಬಂದು ಜೊತೆಲಿ ನಿಂತ್ಕೊಂಡ್ರಲ್ಲ, ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ, ಇದು ತುಂಬಾ ಅಪ್ರಿಷಿಯೇಟ್ ಮಾಡೋ ಬೆಳವಣಿಗೆ. ಜೊತೆಲಿ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಮೆಸೇಜ್ ಏನ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ನೇಹ, ಒಂದು ಹೆಲ್ತಿ ಸ್ನೇಹನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನಿಷ್ಕಲ್ಮಶವಾದದ್ದು, ಧರ್ಮಾತೀತವಾಗಿ ತೋರಿಸುವಂತ ಪ್ರಯತ್ನ. ನಂಗೆ ಇವು ಮೂರು ಗುಣ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ವು. ಇವರು ತಮ್ಮ ಗುರಿ ಈಡೇರಿಸ್ಕೊಳ್ಳೋದಕ್ಕೆ ಡೈರೆಕ್ಟರ್ ಗೋಪಿ ಅವ್ರು ಮಾಡಿದಂತ ಶ್ರಮ, ಜೊತೆಗೆ ಅವರ ಒಬ್ಬ ನನ್ನ ಜೊತೆಲಿದ್ದ ಒಬ್ಬ ಮಾಧ್ಯಮ ಮಿತ್ರ ನನ್ನ ಸ್ನೇಹಿತ ಒಬ್ಬ ಇವತ್ತೇನೋ ಸಿನಿಮಾ ಮಾಡಿದಾನೆ ಎಲ್ಲ ನಿಂತ್ಕೋಬೇಕು, ನೀವೆಲ್ಲ ಬಂದಿದ್ದಾರಲ್ಲ, ನನಗೆ ನಿಜವಾಗ್ಲೂ ನಮಗಿಂತ ನೀವು ವಿಶೇಷ ಇವತ್ತು ಈ ಕಾರ್ಯಕ್ರಮ. ನೀವಿದು ಸೆಲೆಬ್ರಿಟಿ ಶೋ, ನಿಮ್ಮ ಜೊತೆಗೆ ಬಂದು ನಾವು ಸಿನಿಮಾ ನೋಡಿದ್ವಿ ಅಷ್ಟೇ. ಆ್ಯಂಡ್ ಐಮ್ ರಿಯಲಿ ಗ್ಲಾಡ್, ತುಂಬ ಖುಷಿಯಾಯಿತು ಎಂಟೈರ್ ತಂಡಕ್ಕೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗೋರಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇವ್ರಿಗೊಂದು ಒಂದು ಪ್ರಯತ್ನಕ್ಕೆ ಒಂದ್ಸಲ ಒಂದು ಬಲ ನೀಡಿ. ಯಾವಾಗಲೂ ಮೊದಲನೇ ಸ್ಟೆಪ್ಗೆ ನೀವು ಒಂಚೂರು ಸ್ಟ್ರೆಂತ್ ಕೊಟ್ರೆ ಇನ್ನಷ್ಟು ಮಾಡೋಕ್ಕೆ ಹೊಸ ಚೈತನ್ಯ ಸಿಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಈ ತಂಡಕ್ಕೆ ಡೈರೆಕ್ಟರ್ ನೀವು ಹಿಂದೆ ಇದ್ದೀರಾ, ಬನ್ನಿ ಮುಂದೆ ಬನ್ನಿ. ಸೊ ಒಳ್ಳೆದಾಗ್ಲಿ ಎಂಟೈರ್ ತಂಡಕ್ಕೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಗೋರಿ ಒಂದು ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸರ್.